ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಗೆ ಸಿಕ್ಕಿಬಿದ್ದ ಮಗು ಕಳ್ಳಿ. ಸಿನಿಮೀಯ ಮಾದರಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಕಳ್ಳತನವಾಗಿದ್ದ ನವಜಾತ ಶಿಶುವನ್ನು ಘಟನೆ ನಡೆದ 2.5 ಗಂಟೆಯಲ್ಲಿ ಪತ್ತೆ ಹಚ್ಚುವಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ ನಿನ್ನೆಯಷ್ಟೇ ಜನಿಸಿದ್ದ ನವಜಾತ ಗಂಡು ಮಗು ಪತ್ತೆ ಹಚ್ಚಿ ತಾಯಿಗೆ ಹಸ್ತಾಂತರಿಸುವಲ್ಲಿ ಅಥಣಿ ಮತ್ತು ಕಾಗವಾಡ ಪೊಲೀಸರು ಯಶಸ್ವಿಯಾಗಿದ್ದು ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಇಂದು ಬೆಳಗಿನ ಜಾವ 10:15 ಗಂಟೆಗೆ ಸರ್ಕಾರಿ ಆಸ್ಪತ್ರೆಗೆ ನರ್ಸ್ ವೇಷಧಾರಿಯಾಗಿ ಆಸ್ಪತ್ರೆಗೆ ಆಗಮಿಸಿದ್ದ ಓರ್ವ ಮಹಿಳೆ ಮತ್ತು ಅವರ ತಂಡ ನೇರವಾಗಿ ಆಸ್ಪತ್ರೆಯ ವಾರ್ಡ್ಗೆ ತೆರಳಿ ಎಲ್ಲ ಬಾಣಂತಿಯರು ತಾಯಿ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಬೇಕು ಎಂದು ಹೇಳಿ ಗಮನ ಬೇರೆಡೆ ಸೆಳೆದಿದ್ದು, ಅಂಬಿಕಾ ಅಮಿತ್ ಬೋವಿ ಎಂಬ ಬಾಣಂತಿಯ ಮಗುವನ್ನು ತೂಕ ಮಾಡಿ ಕೊಡುವುದಾಗಿ ಹೇಳಿ ವಾರ್ಡ್ನಿಂದ ಹೊರಗೆ ತೆಗೆದುಕೊಂಡು ಹೋಗಿದ್ದು, ಅರ್ಧ ಗಂಟೆಯಾದರೂ ಮಗುವನ್ನು ಮರಳಿ ಕೊಡದೇ ಇದ್ದಾಗ ಆಸ್ಪತ್ರೆಯಲ್ಲಿ ವಿಷಯ ತಿಳಿದು ಅಥಣಿ ಪೊಲೀಸರು ಮಾಹಿತಿ ರವಾನಿಸಲಾಗಿತ್ತು. ಆಸ್ಪತ್ರೆಯ ಸಿಸಿಟಿವಿ ಕ್ಯಾಮೆರಾ ಪರಿಶೀಲಿಸಿದ ಅಥಣಿ ಪೊಲೀಸರು ಬೆಳಗಾವಿ ಎಸ್ಪಿ ಸಂಜೀವ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಅಥಣಿ ಡಿವೈಎಸ್ಪಿ ಶ್ರೀಪಾದ್ ಜೇಲ್ದೆ ನೇತೃತ್ವದಲ್ಲಿ ಸಿಪಿಐ ರವೀಂದ್ರ ನಾಯ್ಕೋಡಿ ಮತ್ತು ಪಿಎಸ್ಐ ಶಿವಶಂಕರ್ ಮುಖ್ರಿ ಪ್ರತ್ಯೇಕ ತಂಡಗಳನ್ನು ರಚಿಸಿಕೊಂಡು ತನಿಖೆ ನಡೆಸಿದ್ದು ಮಗುವನ್ನು ಸುರಕ್ಷಿತವಾಗಿ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಮಿರಜ್ ತಾಲೂಕಿನ ಮೈಶಾಳ ಗ್ರಾಮದ ಮಹಿಳೆಯೊಬ್ಬಳನ್ನು ವಶಕ್ಕೆ ಪಡೆದು ತನಿಖೆ ನಡೆಸಿದ್ದಾರೆ. ಇನ್ನು ಮಗು ನಾಪತ್ತೆಯಾದ ಸುದ್ದಿ ತಿಳಿಯುತ್ತಿದ್ದಂತೆ ಸಾರ್ವಜನಿಕರು ಆಸ್ಪತ್ರೆಯಲ್ಲಿ ಜಮಾಯಿಸಿದ್ದು ಕೆಲ ಹೊತ್ತು ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದಲ್ಲದೆ ಮಗು ಪತ್ತೆಯಾದ ಸುದ್ದಿ ತಿಳಿದು ನಿಟ್ಟಿಸಿರು ಬಿಟ್ಟಿದ್ದು ಪತ್ರಿಕಾಗೋಷ್ಠಿ ನಡೆಸಿ ಬೆಳಗಾವಿ ಎಸ್ಪಿ ಸಂಜೀವ್ ಪಾಟೀಲ್ ಅಥಣಿ ಮತ್ತು ಕಾಗವಾಡ ಪೊಲೀಸರ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಈ ವೇಳೆ ಅಥಣಿ ಡಿವೈಎಸ್ಪಿ ಶ್ರೀಪಾದ್ ಜೇಲ್ದೆ, ಸಿಪಿಐ ರವೀಂದ್ರ ನಾಯ್ಕೋಡಿ, ಪಿಎಸ್ಐ ಶಂಕರ್ ಮುಖ್ರಿ, ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಹಿಳೆಯೊಬ್ಬರಿಂದ ಒಂದು ಗಂಡು ಮಗುವನ್ನು ಅಪಹರಿಸಿಕೊಂಡ ಬಗ್ಗೆ ಮಾಹಿತಿ ಅಥಣಿ ಪೊಲೀಸ್ ಠಾಣೆಗೆ ಈ ದಿನ ಬೆಳಗ್ಗೆ ಬಂತು. ಆ ಮಹಿಳೆ ಐನಾಪುರ ಗ್ರಾಮದಿಂದ ಬಂದಿದ್ದು, ನಿನ್ನೆ ರಾತ್ರಿ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಅವ್ರದ್ದು ಡೆಲಿವರಿ ಆಗಿರ್ತದೆ. ಇವತ್ತು ಬೆಳಿಗ್ಗೆ ಆ ಮಹಿಳೆ ಆಸ್ಪತ್ರೆಯಲ್ಲಿರುವಾಗ ಆ ವಾರ್ಡಲ್ಲಿದ್ದಂತಹ ಬೇರೆ ತಾಯಂದಿರು ಮತ್ತು ಅವರ ಸಹಾಯಕರು ಏನು ಬಂದಿರ್ತಾರೆ, ಅವ್ರಿಗೆ ಒಬ್ಬ ಲೇಡಿ ಒಬ್ಬರು ಬಂದಿರ್ತಾರೆ, ಏಪ್ರನ್ ಹಾಕ್ಕೊಂಡು, ವೈಟ್ ಏಪ್ರನ್ ಹಾಕ್ಕೊಂಡು, ಮಾಸ್ಕ್ ಹಾಕ್ಕೊಂಡು, ಅವರು ಅಲ್ಲಿ ತಾಯಿ ಕಾರ್ಡ್ ಮಾಡ್ತಾಯಿದ್ದಾರೆ, ನೀವು ಅಲ್ಲಿ 12 ನಂಬರ್ ಕೌಂಟ್ರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ನಂಬಿಕೆ ಬರೋ ಥರ ಹೇಳಿಬಿಟ್ಟು ಅಲ್ಲಿಂದ ರೂಮ್ ಖಾಲಿ ಮಾಡಿಸಿರ್ತಾರೆ. ಆಮೇಲೆ ಈ ಐನಾಪುರದ ಮಹಿಳೆ ಏನಿರ್ತಾರೆ, ಅವ್ರ ಹತ್ರ ಹೋಗಿ ಈ ತಾಯಿ ಕಾರ್ಡ್ ಎಲ್ಲಿದೆ ನಿಮ್ಮದು ಮತ್ತು ಮಗುವಿನ ವೇಟ್ ಎಷ್ಟಿದೆ ಅಂತ ಕೇಳ್ತಾರೆ. ಆಗ ತಾನೇ ನಿದ್ರೆಗೆ ಹೋಗ್ತಾಯಿದ್ದಂತಹ ಮಹಿಳೆ ಇದು ವೇಟ್ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದಾಗ, ಆಯ್ತು ನಾವು ವೇಟ್ ಮೆಜರ್ ಮಾಡಿಸ್ಕೊಂಡು ಬರ್ತೀನಿ ಅಂಥೇಳಿ ಮಗುನ ತೊಗೊಂಡು ಆಚೆ ಹೋಗ್ತಾರೆ. ಸುಮಾರು ಅದು ಸಮಯ ಕಳೆದರೂ ಆ ಮಗುವನ್ನು ವಾಪಸ್ ಕರ್ಕೊಂಡು ಬರಲಾರ್ದೆ ಇರೋದರಿಂದ ಆ ಮಹಿಳೆ ತನ್ನೊಂದಿಗೆ ಬಂದಂಥ ಕುಟುಂಬ ವರ್ಗದವ್ರಿಗೆ ಹೇಳಿದಾಗ ಅವರು ಇಮಿಡಿಯೇಟಾಗಿ ಪೊಲೀಸರಿಗೆ ಈ ಮಾಹಿತಿಯನ್ನು ನೀಡ್ತಾರೆ. ಕೂಡಲೇ ಕಾರ್ಯಪ್ರವೃತ್ತರಾದಂಥ ನಮ್ಮ ಡಿ ಎಸ್ ಪಿ ಶ್ರೀಪಾದ್ ಜಿಲ್ದೆ ರವೀಂದ್ರ ನಾಯ್ಕೋಡೆ, ನಮ್ಮ ಅಥಣಿ ಸಬ್ ಇನ್ಸ್ಪೆಕ್ಟರ್ ಮುಖ್ರಿ ಮತ್ತು ಪ್ರೊಬೇಷನ್ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಇವ್ರ ತಂಡ ಮತ್ತು ನಮ್ಮೆಲ್ಲ ಕ್ರೈಮ್ ಸಿಬ್ಬಂದಿ, ಎಲ್ಲ ಅಥಣಿ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿ ಸಹಿತ ಈ ಒಂದು ಅಪಹೃತ ಮಗುವಿನ ಪತ್ತೆಗೋಸ್ಕರ ಕಾರ್ಯಪ್ರವೃತ್ತರಾಗ್ತಾರೆ. ಅಲ್ಲಿ ಫಸ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲ CCTV ಫುಟೇಜನ್ನು ಸ್ಟಡಿ ಮಾಡ್ತಾರೆ. ಮಾಡಿದಾಗ ಗೊತ್ತಾಗುತ್ತೆ ಒಬ್ಬ ಮಹಿಳೆ ಒಂದು ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು, ಅದ್ರ ಮೇಲೆ ವೈಟ್ ಏಪ್ರನ್ ಹಾಕ್ಕೊಂಡು, ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಅಲ್ಲಿ ಈ ವಾರ್ಡನ್ ಎಂಟರ್ ಆಗಿರೋದ್ರ ಬಗ್ಗೆ ಅಲ್ಲಿ ಸುತ್ತಮುತ್ತಲು ಜಾಗದಲ್ಲಿ ಅದನ್ನು ತಪಾಸಣೆ ಮಾಡಿಸಿದಾಗ ಗೊತ್ತಾಗುತ್ತೆ ಆ ಮಹಿಳೆ ಯಾರು ಅಂತ ಹೇಳಿಬಿಟ್ಟು. ತದನಂತರ ನಮ್ಮ ತಂಡ ಆ ಮಹಿಳೆ ಮನೆಗೆ ಹೋಗಿ ವೆರಿಫೈ ಮಾಡೋಕೆ ನೋಡಿದಾಗ ಆ ಮಹಿಳೆ ಅಲ್ಲಿ ಇರದೇ ಇರೋದು ಕಂಡು ಬರ್ತದೆ. ಈ ತನಿಖೆ ಮುಂದುವರಿಸಿದಾಗ ಮಹಿಳೆ ಈ ಮಹಾರಾಷ್ಟ್ರವನ್ನು ಎಂಟರ್ ಆಗಿ ಅಲ್ಲಿ ಚಲಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಆ ಮೇರೆಗೆ ನಮ್ಮ ಇನ್ಸ್ಪೆಕ್ಟ್ರ್ ನಾಯ್ಕೋಡಿ ಅವರು ನಮ್ಮ ಕಾಗವಾಡ ಸಬ್ ಇನ್ಸ್ಪೆಕ್ಟರ್ ರಬಕಿಯವರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಸೊ ಅಲ್ಲಿ ಹೋಗಿಬಿಟ್ಟು ನಮ್ಮ ಇನ್ಸ್ಪೆಕ್ಟ್ರ್ ಸಬ್ ಇನ್ಸ್ಪೆಕ್ಟ್ರು ಅವರ ತಂಡ ಆಮೇಲೆ ವೈಟ್ ಏಪ್ರನ್ ಹಾಕ್ಕೊಂಡು, ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಅಲ್ಲಿ ಈ ವಾರ್ಡನ್ ಎಂಟರ್ ಆಗಿರೋದ್ರ ಬಗ್ಗೆ ಅಲ್ಲಿ ಸುತ್ತಮುತ್ತಲು ಜಾಗದಲ್ಲಿ ಅದನ್ನು ತಪಾಸಣೆ ಮಾಡಿಸಿದಾಗ ಗೊತ್ತಾಗುತ್ತೆ ಆ ಮಹಿಳೆ ಯಾರು ಅಂತ ಹೇಳಿಬಿಟ್ಟು.
ತದನಂತರ ನಮ್ಮ ತಂಡ ಆ ಮಹಿಳೆ ಮನೆಗೆ ಹೋಗಿ ವೆರಿಫೈ ಮಾಡೋಕೆ ನೋಡಿದಾಗ ಆ ಮಹಿಳೆ ಅಲ್ಲಿ ಇರದೇ ಇರೋದು ಕಂಡು ಬರ್ತದೆ. ಈ ತನಿಖೆ ಮುಂದುವರಿಸಿದಾಗ ಮಹಿಳೆ ಈ ಮಹಾರಾಷ್ಟ್ರವನ್ನು ಎಂಟ್ರ್ ಆಗಿ ಅಲ್ಲಿ ಚಲಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಆ ಮೇರೆಗೆ ನಮ್ಮ ಇನ್ಸ್ಪೆಕ್ಟ್ರ್ ನಾಯ್ಕೋಡಿ ಅವರು ನಮ್ಮ ಕಾಗವಾಡ ಸಬ್ ಇನ್ಸ್ಪೆಕ್ಟ್ರ್ ರಬಕಿ ಅವರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಸೊ ಅಲ್ಲಿ ಹೋಗಿಬಿಟ್ಟು ನಮ್ಮ ಇನ್ಸ್ಪೆಕ್ಟ್ರ್ ಸಬ್ ಇನ್ಸ್ಪೆಕ್ಟ್ರು ಅವ್ರ ತಂಡ ಆಮೇಲೆ ಇದನ್ನು ಮಾಡಿರ್ತಾರೆ, ಏನೋ ಅವರನ್ನು ಇಂಟರ್ಸೆಪ್ಟ್ ಮಾಡಿ ಸಾಂಗ್ಲಿ ಜಿಲ್ಲೆ ಮಹಾರಾಷ್ಟ್ರ ಮಿರಜ್ ತಾಲೂಕು ಅಲ್ಲಿನ ಮೈಶಾಳ ಅನ್ನೋ ಗ್ರಾಮದಲ್ಲಿ ಈ ಒಂದು ಮಹಿಳೆ ಆರೋಪಿತ ಮಹಿಳೆ ಏನಿದ್ದಾಗ ಆ ಮಹಿಳೆಯಿಂದ ಅವರು ಇದನ್ನು ಮಗುವನ್ನು ವಶಪಡಿಸಿಕೊಂಡು ವಾಪಸ್ ಕರ್ಕೊಂಡು ಬಂದು ಈ ಇದನ್ನು ಆರೋಪಿತ ವ್ಯಕ್ತಿನ ಸಹಿತ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ತದನಂತರ ಈ ಘಟನೆ ಆದ ತಕ್ಷಣ ನಾನು ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಿಇಒರವರಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದೇನೆ. ಆಮೇಲೆ ಈಗಲೂ ಸಹಿತ ಬಂದ ತಕ್ಷಣ ಕೆಲವು ಏನು ಭದ್ರತೆ ವ್ಯವಸ್ಥೆಯಲ್ಲಿ ಏನು ನ್ಯೂನತೆಗಳಿವೆ ಅಥಣಿ ಜಿಲ್ಲಾ ತಾಲೂಕು ಆಸ್ಪತ್ರೆಯಲ್ಲಿ ಅದನ್ನು ಸಹಿತ ಅವ್ರ ಗಮನಕ್ಕೆ ತಂದಿದ್ದೀನಿ. ಇಲ್ಲಿ ಅಮೂಲಾಗ್ರ ಮಟ್ಟದಲ್ಲಿ ಅಮೂಲಾಗ್ರವಾಗಿ ಇಲ್ಲಿ ನಮ್ಮ ಭದ್ರತೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ, ಅದನ್ನು ಅವ್ರ ಗಮನಕ್ಕೆ ಈಗಲೇ ತರ್ತೀನಿ. ನಾನು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಆಗದೇ ಇರೋ ಥರ ಆಗೋದಕ್ಕೆ ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಇಲಾಖೆಯಿಂದ ಬಯಸ್ತೀನಿ ಅವರಿಂದ. ಅದಲ್ಲದೆ ಬೇರೆ ಹಾಸ್ಪಿಟಲಲ್ಲೂ ಸಹಿತ ಇಂಥ ಒಂದು ಪರಿಸ್ಥಿತಿಗಳು ಉದ್ಭವ ಆಗದೇ ಇರಲಿ ಅನ್ನೋ ಒಂದು ಕಾರಣದಿಂದಾಗಿ ತಮ್ಮೆಲ್ಲ ಮಾಧ್ಯಮ ಮಿತ್ರರ ಮೂಲಕ ನಾನೊಂದು ಅಪೀಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಆಸ್ಪತ್ರೆ ಆಡಳಿತ ಮಂಡಳಿಯವರಿಗೆ. ಈ ಸಿಬ್ಬಂದಿಯ ಅಲ್ಲಿ ಸಿಬ್ಬಂದಿ ಇರಲಿ ಅದಕ್ಕೆ ಆಸ್ಪತ್ರೆಗೆ ಬರ್ತಕ್ಕಂಥ ವೈದ್ಯರೇ ಇರಲಿ ಅವರಿಗೆ ಒಂದು ನಿಗದಿತ ಒಂದು ಗುರುತಿನ ಪತ್ರ ಕೊಡಬೇಕು ಅವರಿಗೆ, ಅದರ ಪ್ರಕಾರ ಅವರಿಗೆ ಒಳಗಡೆ ಬರೋದು ಮತ್ತು ಹೊರಗಡೆ ಬರೋದಕ್ಕೆ ಪ್ರವೇಶವನ್ನು ನೀಡಬೇಕು. ಮತ್ತು ಅವರು ಯಾರು ರೋಗಿಗಳ ಜೊತೆಗೆ ಬರ್ತಾ ಇರ್ತಾರೆ ಅವ್ರು ಬಂದು ಹೋಗುವಂಥವ್ರ ಬಗ್ಗೆ ನಿಖರವಾದಂಥ ಒಂದು ಮಾಹಿತಿಯನ್ನು ಒಂದು ರಿಜಿಸ್ಟ್ರಲ್ಲಿ ಮೇಂಟೈನ್ ಮಾಡ್ತಾ ಹೋಗಬೇಕು. ಮತ್ತು ಎಲ್ಲ ಎಂಟ್ರಿ ಮತ್ತು ಎಕ್ಸಿಟ್ಗಳನ್ನು ಸಿ ಸಿ ಟಿ ವಿಯಿಂದ ಕವರ್ ಮಾಡಬೇಕಂತ ಹೇಳಿಬಿಟ್ಟು ನಾವು ಈ ಎಲ್ಲ ಒಂದು ಆಸ್ಪತ್ರೆಗಳಲ್ಲಿ ಈ ವ್ಯವಸ್ಥೆ ಬರೋದಕ್ಕೆ ಪತ್ರವ್ಯವಹಾರನೂ ಕೂಡ ಮಾಡ್ತೀವಿ.